ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ ಗೃಹ ಇಲಾಖೆಯನ್ನು ಇವತ್ತು ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿ ಕೇಳಬೇಕಾಗಿದೆ. ಕರ್ನಾಟಕ ರಾಜ್ಯ ಭಾರತದಲ್ಲಿದೆಯಾ ಅಥವಾ ಯಾವುದಾದ್ರೂ ಮುಸ್ಲಿಮರ ದೇಶದಲ್ಲಿ ಇದೆಯಾ ಅಂತ. ಮುಸಲ್ಮಾನರನ್ನ ಓಲೈಕೆ ಮಾಡಿರುವ ಪರಿಣಾಮ ಇವತ್ತು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮಾನವ ಕಳ್ಳ ಸಾಗಣೆಗೆ ಕಾರಣ ಆಗಿದೆ. ತಮ್ಮನ್ನು ಕಾನೂನು ಮತ್ತು ಈ ಸರ್ಕಾರ ಟಚ್ ಮಾಡೋದಿಲ್ಲ ಅನ್ನುವ ಧೈರ್ಯದಿಂದ ಹೆಣ್ಮಕ್ಕಳ ಟ್ರಾಫಿಕಿಂಗ್ ನಡೆಸ್ತಾ ಇದ್ದಾರೆ ಈ ಮುಸಲ್ಮಾನರು. ನಿನ್ನೆ ಬೆಂಗಳೂರಿಂದ ವರದಿಯಾಗಿರುವ ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಲಿಮಿಟ್ನಲ್ಲಿ ಬರುವ ಸಂಪಿಗೆ ಹಳ್ಳಿ ಅನ್ನುವ ಏರಿಯಾದಲ್ಲಿ ಅಕ್ರಮ ಅನಾಥಾಶ್ರಮ ನಡೆಸಲಾಗ್ತಾ ಇದೆ ಎಂಬ ಇನ್ಫಾರ್ಮೇಶನ್ NCPCR ಅಧಿಕಾರಿಗಳಿಗೆ ಗುಪ್ತ ಮೂಲದ ಮುಖಾಂತರ ತಿಳಿಯುತ್ತೆ. ಯಾವುದೇ ಇನ್ಫಾರ್ಮೇಶನ್ ಕೊಡದೆ, ಸುಳಿವು ಬಿಟ್ಕೊಡದೆ NCPCR ಅಧ್ಯಕ್ಷ ಪ್ರಿಯಾಂಕ್ ಕಾನುಂಗು ಅವರು ಈ ಅಕ್ರಮ ನಡೀತಿರುವ ಜಾಗವನ್ನ ದಾಳಿ ಮಾಡ್ತಾರೆ. ಅಲ್ಲಿ ಹೋದಾಗ ಸಿಕ್ಕಿದ್ದು ನಿಜಕ್ಕೂ ಶಾಕಿಂಗ್ ದೃಶ್ಯ. ಅಲ್ಲಿ ಹೆಣ್ಮಕ್ಳನ್ನ ಬಂಧಿಸಿಡಲಾಗ್ತಾ ಇತ್ತು. ಕಿಟಕಿ ಇಲ್ಲ, ಗಾಳಿ ಬೆಳಕಿಲ್ಲ. ಅಂತಹ ರೂಮ್ನಲ್ಲಿ ಪ್ರಾಪ್ತ ಮತ್ತು ಅಪ್ರಾಪ್ತ ಹುಡುಗಿಯರನ್ನ ಕೂಡಿ ಹಾಕಲಾಗ್ತಾ ಇತ್ತು. ಶಾಲೆಗೆ ಸೇರಿಸ್ತೀವಿ ಅನ್ನುವ ಆಮಿಷ ಒಡ್ಡಿ ಕರ್ಕೊಂಡ್ ಬಂದು ಅವರನ್ನ ವಂಚಿಸಲಾಗ್ತಾ ಇತ್ತು. ಇನ್ನು ಕೆಲ ಹುಡುಗಿಯರು ಅದಾಗ್ಲೇ ಶಾಲೆಯಲ್ಲಿ ಕಲಿತಾ ಇದ್ರು. ಅಂಥವ್ರನ್ನು ಸ್ಕೂಲ್ ಬಿಡಿಸಿ ಈ ಮನೆಯಲ್ಲಿ ಬಂಧಿಸ್ತಾ ಇಡ್ತಾ ಇದ್ರು. ಇದಿಷ್ಟನ್ನು ನೋಡಿದ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಪ್ರಿಯಾಂಕ್ ಅವರು ನಿಜಕ್ಕೂ ಶಾಕ್ ಆಗ್ತಾರೆ. ಆ ಹುಡುಗಿಯರನ್ನು ವಿಚಾರಿಸಿದಾಗ ಸುಮಾರು ಸತ್ಯಾಂಶ ಹೊರಗೆ ಬರುತ್ತೆ. ಈ ಹೆಣ್ಮಕ್ಕಳನ್ನ ಸಲ್ಮಾ ಅನ್ನುವ ಒಬ್ಬ ಹೆಂಗಸು ಇಲ್ಲಿ ಹಿಡಿದಿಟ್ಕೊಂಡಿರ್ತಾಳೆ. ಅವಳು ಕೊಲ್ಲಿ ದೇಶಗಳು, ಪರ್ಟಿಕ್ಯುಲರ್ಲಿ ಕುವೈಟ್. ಕುವೈಟ್ನಲ್ಲಿ ತನ್ನ ವ್ಯವಹಾರವನ್ನ ಕುದುರಿಸ್ತಾಳೆ. ಎಲ್ಲ ಓಕೆ ಆದ ಕೂಡಲೇ ಈ ಹೆಣ್ಮಕ್ಳಿಗೆ ಸುಳ್ಳು ಹೇಳಿ ನಂಬಿಸ್ತಾಳೆ. ಒಂದ್ ವೇಳೆ ನಂಬದೆ ಹೋದ್ರೆ ಹೆದರಿಸಿ ಬೆದರಿಸಿ ಅವರನ್ನ ಕುವೈಟ್ಗೆ ಪಾರ್ಸೆಲ್ ಮಾಡ್ತಾಳೆ. ಇದು ಇವರ ಹ್ಯೂಮನ್ ಟ್ರಾಫಿಕಿಂಗ್ನ ದೊಡ್ಡ ಜಾಲ. ಸುಮಾರು 20 ಹುಡುಗಿಯರನ್ನು ಅಲ್ಲಿ ಕೂಡಿಟ್ಕೊಂಡಿದ್ದ ಈ ವಂಚಕರಿಗೆ ಒಬ್ಬ ಲೀಡರ್ ಇದ್ದಾನೆ. ಆತನ ಹೆಸರು ಶಮೀರ್. ಈ ಶಮೀರ್ಗೆ ಪ್ರಿಯಾಂಕ್ ಕಾನುಂಗು ಅವರು ಹೆಣ್ಮಕ್ಕಳನ್ನ ಒಪ್ಪಿಸೋದಕ್ಕೆ ಹೇಳಿದ್ರೆ ಆತ ಅಧಿಕಾರಿಗಳ ಮೇಲೇನೆ ಹಲ್ಲೆ ಪ್ರಯತ್ನ ಮಾಡ್ತಾನೆ, ಗಲಾಟೆ ನಡೆಸ್ತಾನೆ. ಆದ್ರೆ ಪ್ರಿಯಾಂಕ್ ಅವರು ಅದಾಗ್ಲೇ ಪೊಲೀಸ್ ತಂಡದ ಜೊತೆನೆ ಅಲ್ಲಿಗೆ ಹೋಗಿರ್ತಾರೆ. ಪೊಲೀಸರು ಈ ಶಮೀರ್ ಮತ್ತು ಗ್ಯಾಂಗ್ ಅನ್ನ ವಶಕ್ಕೆ ತಗೊಳ್ತಾರೆ. ಆದ್ರೆ ಅಲ್ಲಿ ನಡೆಯುತ್ತೆ ಇನ್ನೊಂದು ಶಾಕಿಂಗ್ ಇನ್ಸಿಡೆಂಟ್. ಪೊಲೀಸರು ವಶಕ್ಕೆ ತಗೊಳ್ತಾ ಇದ್ದಾಗೆ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಡೆಯ ಮುಸಲ್ಮಾನ ಪುಂಡರನ್ನ ಒಟ್ಟುಗೂಡಿಸೋಕೆ ಫೋನ್ ಮೂಲಕ ಕರೆ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಮುಸಲ್ಮಾನರನ್ನ ಒಟ್ಟುಗೂಡಿಸೋದಕ್ಕೆ ಮಸೀದಿ ಮೂಲಕ ಕರೆ ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರಿಯಾಂಕ್ ಅವರ ದಿಟ್ಟತನ ಮತ್ತು ಧೈರ್ಯದಿಂದ ಈ ರೇಡ್ ಸಕ್ಸಸ್ ಆಗಿದೆ. ಸುಮಾರು 20 ಹೆಣ್ಮಕ್ಕಳ ಬದುಕು ವಾಪಸ್ ಸಿಕ್ಕಿದೆ. ಆದ್ರೆ ಇಲ್ಲಿಯ ತನಕ ಎಷ್ಟು ಹೆಣ್ಮಕ್ಕಳನ್ನ ಈಗಾಗ್ಲೇ ಗಲ್ಫ್ ಕಂಟ್ರೀಸ್ಗೆ ಈ ಜಾಲದ ಮೂಲಕ ಸಾಗಣೆ ಮಾಡಿದಾರೋ ದೇವ್ರಿಗೆ ಗೊತ್ತು. ಕರ್ನಾಟಕ ಸರ್ಕಾರ ಮುಸಲ್ಮಾನರ ತುಷ್ಟೀಕರಣವನ್ನ ಬದಿಗಿಟ್ಟು ಈ ಕೇಸನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು. ಈ ಗ್ಯಾಂಗ್ನ ಜಾಲವನ್ನ ಭೇದಿಸಬೇಕು. ಅನಾಥಾಶ್ರಮ ನಡೆಸ್ತೀವಿ, ಮದ್ವೆ ಮಾಡಿಸ್ತೀವಿ, ಎಜುಕೇಶನ್ ಕೊಡಿಸ್ತೀವಿ ಅಂತ ಅಮಾಯಕ ಹೆಣ್ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಆನಂತರ ವೇಶಾವಟಿಕೆ, ಭಿಕ್ಷಾಟನೆಗೆ ಹೆಣ್ಮಕ್ಕಳನ್ನು ಮಾರೋ ಭಯಂಕರ ಜಾಲ ಇದು. ಆರೋಪಿಗಳು ಮುಸಲ್ಮಾನರು ಅನ್ನುವ ಕಾರಣಕ್ಕೆ
ಸರ್ಕಾರ ಈ ಕೇಸನ್ನ ಲಘುವಾಗಿ ನೋಡಿದ್ರೆ ರಾಜ್ಯ ಖಂಡಿತ ಕ್ಷಮಿಸೋದಿಲ್ಲ. ಅಮಾಯಕ ಹೆಣ್ಮಕ್ಕಳ ಕಣ್ಣೀರು ಶಾಪ ಸರ್ಕಾರವನ್ನ ಸುಮ್ಮನೆ ಬಿಡೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.